ಐ ಲವ್ ಯು. ನೀವು ನನಗ್ ಪ್ರಪೋಸ್ ಮಾಡಿದ್ರಿ ಅಂತ ನನಗ್ ಬೇಜಾರಿಲ್ಲ, ಹಾಗಂತ ಖುಷಿನೂ ಇಲ್ಲ. ನನ್ ಅಪ್ಪ ಅಮ್ಮ ನನ್ ವಿಷಯದಲ್ಲಿ ನಡ್ಕೊಂಡಿದ್ ರೀತಿ ಇನ್ನೂ ನನ್ ಮನ್ಸಿನಲ್ಲಿ ಹಾಗೆ ಇದೆ. ಈ ಮದ್ವೆ, ಲವ್ ಎಲ್ಲ ನನಗ್ ಸಂಬಂಧ ಪಡೆದೇ ಇರೋ ವಿಷಯಗಳು. ಈ ಜನ್ಮದಲ್ಲೇ ಮದ್ವೆ ಆಗ್ಬಾರ್ದು ಅನ್ಕೊಂಡಿದೀನಿ, ಹಾಗಂತ ತುಂಬಾ ಹಿಂದೆನೆ ಡಿಸೈಡ್ ಮಾಡಿದ್ದೀನಿ. ಆಟೋಗ್ರಾಫ್ ಹಾಕಿಸ್ಕೊಂಡಿಲ್ಲ ಅಂದ್ರೆ ಬುಕ್ ವೇಸ್ಟ್, ಹಾಕ್ಲಿಲ್ಲ ಅಂದ್ರೆ ಪೆನ್ ವೇಸ್ಟ್. ಅರ್ಥ ಮಾಡ್ಕೊಳ್ರಿ, ನಿಮ್ಗೆ ಇನ್ನೊಂದ್ ವಿಷಯ ಕನ್ಫರ್ಮ್ ಮಾಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಮದ್ವೆ ಅನ್ನೋದು ನನ್ ಮನ್ಸಿಗೆ ಬರಕ್ ಸಾಧ್ಯನೇ ಇಲ್ಲ. ಹಾಗೊಂದ್ ವೇಳೆ ಪವಾಡ ತರ ಬಂದ್ರು ನಿಮ್ಮನ್ ಪ್ರೀತಿಸಿ ಮದ್ವೆ ಆಗೋಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನ್ ತುಂಬಾ ನಿಷ್ಠೂರವಾಗಿ ದ್ವೇಷ ಮಾಡೋ ಗುಣ ಸೋಮಾರಿತನ, ಅದು ನಿಮ್ ಹತ್ರ 10 ಜನ್ಮಕ್ಕಾಗೋಷ್ಟಿದೆ. ನನ್ ಹತ್ರ ಏನೂ ಇಲ್ದೆ ಹೋದ್ರು ಬೇರೆಯವ್ರಿಗೆ ದಾನ ಮಾಡ್ಬೇಕು, ಬೇರೆಯವ್ರ ಖುಷಿ ನೋಡಿ ನಾನ್ ಖುಷಿ ಪಡ್ಬೇಕು ಅಂತ ಅನ್ಕೊಂಡಿರೋಳ್ ನಾನು. ನಿಮ್ ಹತ್ರ 3-4 ತಲೆಮಾರು ತಿನ್ನೋಷ್ಟು ಆಸ್ತಿ ಇದ್ರು ಒಂದ್ ದಿನ ನೀವ್ ದಾನ ಮಾಡ್ಬೇಕು ಅನ್ಕೊಂಡಿರೋದನ್ನ ನಾನ್ ನೋಡ್ಲೇ ಇಲ್ಲ. ಮತ್ತೊಂದ್ ಏನಪ್ಪ ಅಂದ್ರೆ ನನಗೆ ಸಿಂಪ್ಲಿಸಿಟಿ ಇಷ್ಟ, ಈ ಶ್ರೀಮಂತಿಕೆ ಅಂದ್ರೆ ಆಗಲ್ಲ. ಅದರಲ್ಲೂ ಈ ಶ್ರೀಮಂತಿಕೆನ ತಲೆ ತುಂಬಿಕೊಂಡಿರೋರ್ ಕಂಡ್ರೆ ಆಗೋದೇ ಇಲ್ಲ. ನಿಮಗೆ ನೀವು ದುಡ್ಡಿರೋರು ಅನ್ನೋದ್ ಎಷ್ಟಿದೆ ಅಂದ್ರೆ ನಿಮ್ ಕಾಲ್ನ ಭೂಮಿ ಮೇಲೆ ಇಡ್ದಂಗೆ ಬರೀ ಬೈಕು ಇಲ್ಲ ಜೀಪಲ್ಲೇ ಓಡಾಡ್ಬೇಕು ಅನ್ಕೊಂಡಿದ್ದೀರಾ, ಕೂತ್ರೆ ಯಾವಾಗ್ಲೂ ಚೇರಲ್ಲೇ ಕೂತ್ಕೋಬೇಕು. ಇದೆಲ್ಲ ನಿಮಗ್ ಏನೋ ಅನ್ನಿಸ್ತೇ ಇರ್ಬೋದು, ಆದ್ರೆ ನನಗಿದು ಅಹಂಕಾರ ಅನ್ಸುತ್ತೆ, ಹಣದ ಮದ ಅನ್ಸುತ್ತೆ. ನಿಮ್ ಬಗ್ಗೆ ನನ್ ಮನ್ಸಲ್ಲಿ ಇಷ್ಟೆಲ್ಲ ಬಂದಿರ್ಬೇಕಾದ್ರೆ ನಿಮ್ ಬಗ್ಗೆ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ. ನನಗ್ ಆಶ್ರಯ ಕೊಟ್ಟು ತುಂಬಾ ಚೆನ್ನಾಗ್ ನೋಡ್ಕೋತಾ ಇದೀರಾ, ಇದನ್ನೆಲ್ಲ ನಿಮಗ್ ಹೇಳ್ಬಾರ್ದು, ಹೇಳ್ಬೇಕಾದ ಅನಿವಾರ್ಯ ಸ್ಥಿತಿ ನಂದು. ಹಾಗೊಂದ್ ವೇಳೆ ನಾನ್ ನಿಮಗ್ ಹರ್ಟ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಇನ್ ಮುಂದೆ ನನ್ ವಿಷಯದಲ್ಲಿ ಲವ್ ಮದ್ವೆ ಅನ್ನೋದು ನಿಮ್ ಬಾಯಲ್ಲಿ ಬರಬಾರ್ದು. ಇನ್ಮೇಲ್ ನಾವ್ ಏನೇ ಇದ್ರೂ ಬೆಸ್ಟ್ ಫ್ರೆಂಡ್ಸ್, ಓಕೆ? ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ, ಒಂದ್ ಫೋಟೋ ಪ್ಲೀಸ್. ಯಾಕೋ ಬಟ್ಟ ಒಳ್ಳೆ ನಾಗರಾವ್ ನೋಡ್ಲವ್ ನಂಗ್ ನಿಂತ್ಬಿಟ್ಟೆ, ಏನಾಯ್ತು? ಅಲ್ಲಿ ಎದುರು ಯಾರ್ ನಿಂತವ್ರು ನೋಡಲಿ, ಕೊಳಕ್ ಮಾಡ್ಲ. ಬೆಂಗ್ಳೂರ್ ರೌಡಿನ ಆ ಕಂತ್ರಿ ಕಜ್ಜಿ ನಾಯಿಗೆ ಇಷ್ಟ ಇದ್ಕೊಂತಿಯಲ್ಲೋ ಬಂಡ್ಲಿ ಬಟ್ಟ. ನೀ ರಾತ್ರಿ ಹೆಂಗ್ ನಡಕ್ತಿದ್ದೆ ಅಂತ ಡಾಕ್ಟರ್ ಅಮ್ಮ ನನ್ನ ಹತ್ರ ಹೇಳವಳೆ. ಮೊದಲು ಮುಚ್ಕೊಂಡು ನಡಿ, ಆಧಾರ ಹಿಡ್ಕೊಂಡು ಹೋಗೋಣ. ಲೋ ಬಟ್ಟ ನೋಡ್ತಾ ಇರೋ ನಿನ್ ಕಣ್ ಮುಂದೆನೆ ಆ ಬೆಂಗ್ಳೂರ್ ರೌಡ್ ಹೆಂಗ್ ಆವಾಜ್ ಆಗ್ತೀನಿ ಅಂತ. ಇರೋಲೆ, ನಾನು ಅವನ ನೋಡೇಬಿಡ್ತೀನಿ ಇವತ್ತು. ನಾನು ತಿಂಗಳಿಗೆ 2 ಸಲ ಇಲ್ಲಿ ಯಾಕೆ ಬರ್ತೀನಿ ಅಂತ ಗೊತ್ತು ತಾನೆ? ಗೊತ್ತಿದ್ದು ನೀನು ಯಾಕೋ. ಹಲೋ ಇನ್ನೊಂದ್ ಕಿತ್ತ ಅಪ್ಪಿ ತಪ್ಪಿ ನಿನ್ ಎದುರುಗಡೆ ನಿಂತ್ಕೊಂಡ್ಬಿಟ್ರೆ ಅಡ್ಡ ಉದ್ದುದ್ದ ಸೀಳ್ಬಿಡೋಣ. ಅಡ್ಡ ಉದ್ದುದ್ದ ಸೀಳ್ತಾನೆ ಅಂತ ಅವನೆ ಅಣ್ಣ. ಕತ್ತಿನ ಪೊಟ್ಟಿನೂ ಹಿಡ್ದ, ನಿನ್ ಬಟ್ಟೆ ಹೋಗಿ ಕೊಡ್ತೀನಿ ಅಣ್ಣ. ಅಣ್ಣ ಅವ್ನ ಭುಜನೂ ಹಿಡ್ದ, ನೀನ್ ಭುಜ ಮಸಾಜ್ ಮಾಡ್ತೀನಣ್ಣ. ತಲೆ ಕೊಂದು ಹಿಡ್ದಲ್ಲ, ಎಡ್ ಮಸಾಜ್ ಮಾಡ್ತೀನಣ್ಣ. ಇವ್ಯಾವ ಮಾಡ್ಲಿಲ್ಲ ಅಂದ್ರೆ ಅಣ್ಣ ಚಪ್ಪಲಿಂದ ತಗೊಂಡ, ಚಪ್ಪಲಿ ತಗೊಂಡ್ ನೋಡಿ ಅಣ್ಣ. ಇದ್ಯಾವ್ದು ಆಗಿಲ್ಲ ಅಂದ್ರೆ ನನ್ ತೊಡೆ ಸಿಲ್ಬಿಡಣ. ತೊಡೆ ತಟ್ಟಿ ಕುಸ್ತಿ ಕರಿತಾನಲ್ಲಪ್ಪ. ಖಂಡಿತ ಮಾಡ್ಕೊಡ್ತೀನಣ್ಣ. ನೋಡ ಆ ಬೆಂಗ್ಳೂರ್ ಕಂತ್ರಿ ಕಜ್ಜಿ ನಾಯಿನ ಹೆಂಗ ನಡೆಸ್ಬಿಟ್ಟೆ, ಹೆಂಗ ಅವಮಾನ ಮಾಡಿದ್ದೀವಿ. ನನ್ ಇನ್ನೊಂದ್ ಮುಖ ನೋಡ್ದಲ್ಲ ರಾತ್ರಿಗೆ, ನಾನು ಹೇಳ್ದ ಸುರಿಲಿಲ್ಲ ಅಂದ್ರೆ ಕೇಳ್ ಕಥಂ ನಾಟಕ್ ಬಂದ್. ಗೊತ್ತಾಯ್ತಲ್ಲ, ನಡಿಯೋ ನಡಿಯೋ ಬಟ್ಟ ನಡಿಯಲೇ.